ಬಾಡಿ ಮೇಲೆ. ಸೊ ನಿಮ್ಗೆ ನೀವು ನೋಡ್ಬೇಕಂದ್ರೆ ನಾನು ಬಾಡಿ ಎಲ್ಲ ನಾನು ಗಮನಿಸ್ತಾ ಇರೋದು ಗೊತ್ತಾಗಬೇಕು. ನೀವು ಎಷ್ಟೊಂದಿಗೆ ಬಾಡಿ ಮೇಲೆ ಡಿಪೆಂಡ್ ಆಗಿರ್ತೀರೋ ನಾನು ಬಾಡಿ ಅಂತ, ಅದು ಚೇಂಜ್ ಆಗ್ತಾ ಇರುತ್ತೆ. ಸೊ ನಿಮ್ಮ ಮೆಡಿಟೇಷನ್ ಅಂತ ಏನು ಹೇಳ್ತಿರಲ್ಲ ಅದು ಚೇಂಜ್ ಆಗ್ತಿರೋದು ಬಾಡಿಗೆ, ಬಟ್ ನಿಮ್ಮ ಬಾಡಿ ಅಲ್ಲ. ಇದನ್ನು ಗಮನಿಸ್ತಾ ಇರೋ ನಾನು ಅಂತ ಗೊತ್ತಾಗಬೇಕು. ಸಾಕ್ಷಿಯಾಗಿ ನೋಡಬೇಕು. ಸಾಕ್ಷಿಗೆ ಯಾವ ಬದಲಾವಣೆ ಇಲ್ಲ. ಸಾಕ್ಷಿಗೆ ಮೆಡಿಟೇಷನ್ ಮಾಡಿದಷ್ಟು ಮಾಡದಿದ್ದರೆಷ್ಟು ಎಲ್ಲಿವರೆಗೆ ನೀವು ಸಾಕ್ಷಿ ಅಂತ ನೀವು ದೃಢವಾಗಿ ನಿಲ್ಲಲ್ಲ ಅಲ್ಲಿವರೆಗೆ ನಿಮಗೆ ಮೆಡಿಟೇಷನ್ ಮಾಡ್ತೇನೆ ಸ್ವಲ್ಪ ಬದಲಾವಣೆ ಆಯಿತು ಮತ್ತೆ ಪುನಃ ಆಗ್ತದೆ. ಮೆಡಿಟೇಷನ್ ಮಾಡೋ ಉದ್ದೇಶ ಏನಾದ್ರು ಚೇಂಜ್ ಮಾಡೋದಲ್ಲ ಬಾಡಿಯಲ್ಲಿ. ಮೆಡಿಟೇಷನ್ ಮಾಡೋ ಸಾಕ್ಷಿಯಾಗಿ ಅದನ್ನು ಗಮನಿಸೋದು. ನಾನು ಸಾಕ್ಷಿ ಅಂತ ಪ್ರಾಪರ್ ನೆನಪು ಮಾಡ್ಬೋದು. ಓಕೆ, ಮತ್ತೆ ಇನ್ನೇನು ತಿಳ್ಕೋಬೇಕು? ನಿಮ್ಗೇನು ತಿಳ್ಕೋಬೇಕಾಗಿದೆ? ಇನ್ನು ಅದೇನದು ಸ್ಪಿರಿಚುವಲ್ ಲೆವೆಲ್ ಅಂದ್ರೆ ಏನು? ಅದೇನು ಇಂಪ್ರೂವ್ಮೆಂಟ್ ಏನದು? ದೈವದ್ದು ಅದು ತುಂಬಾ ಹೆಲ್ಪ್ ಆಗಿತ್ತು. ಮೊದಲು ನಾವು ಮಾಡಿದ್ರಲ್ಲಿ ಧ್ಯಾನ ಮಾಡಿದ್ರಲ್ಲಿ ತುಂಬಾ ವ್ಯತ್ಯಾಸ ಇತ್ತು. ಈಗ ಆ ಕ್ಯಾರೆಕ್ಟರ್ ಒಂದೇ ಒಂದು ಇದನ್ನ ತಕೊಂಡು ಮಾಡಿದ್ರಲ್ಲಿ ನಮ್ಮ ಇದಕ್ಕೆ ಹೇಗೆ ನಾವು ಸ್ಪಂದಿಸ್ಬೋದು, ನಮ್ಮ ಇದನ್ನ ಹೇಗೆ ಗುಣವನ್ನು ಅದು ಲಾಸ್ಟ್ ಕ್ಲಾಸ್ ಮಾಡಿ ಅದು ತುಂಬಾ ಚೆನ್ನಾಗಿ ಅನ್ನುತ್ತೆ. ಆವಾಗ ನೀವು ಹೇಳಿದಂಗೆ ಯಾವ ಇರಿಟೇಷನ್ ಬರಲ್ಲ, ಏನೇ ನಡೀತಾ ಇರಲಿ ಆ ಕಡೆ ಏನ್ ಮಾಡಿದ್ರು ಆ ಮೊಮೆಂಟಿಗೆ ಏನಿರಲ್ಲ. ಮತ್ತೆ ಹೊರಗೆ ಬಂದ್ರೆ ಅದು ಅದ್ರಷ್ಟು ಮಳಿತೇವೆ. ಈಗ ಹೊರಡುವ ಲಾಸ್ಟ್ ಮೊಮೆಂಟಲ್ಲೂ ಆ ಥರ ಫೇಸ್ ಮಾಡಿಕೊಂಡೆ. ನೀನು ಮುಂದೆ ಹೋಗು ಅಂದೆ ಲಕ್ಷ್ಮಿಗೆ, ನಾನು ಮನೇದು ಇನ್ನೂ ಜಂಜಷ್ಟ ಮುಗ್ದಿಲ್ಲ. ಆಮೇಲೆ ಬಂದುಬಿಟ್ಟೆ. ಅದೇನೋ ಅವರಿಗೆ ನಾವು ಇದು ಮಾಡೋಂಗು ಇಲ್ಲ, ಆದರೂ ಎಷ್ಟು ನಮ್ಮ ಬಗ್ಗೆ ಹೇಳಿದ್ರು ನಮಗದು ರಿಯಾಕ್ಷನ್ ಮಾಡಲ್ಲ. ಆದ್ರೂ ನೀವು ಮಾಡಿಲ್ಲ, ನೀ ಕೋಪ ಮಾಡ್ತಿ ಕೋಪ ಮಾಡ್ತಿ ಕೋಪ ಮಾಡ್ತಿ ಅಂತ ಅಂದ್ರೆ ರಿಯಾಕ್ಷನ್ ಮಾಡಿದ ಹಿಂಗ್ ಇರೋದು ಹೆಂಗೆ ಎದ್ದು ಹಿಂಗೆ ಮಾತಾಡ್ಕೊಂಡು ಬರ್ತಾ ಧ್ಯಾನ ಮಾಡಿದೆ ಕೋಪ ಬಿಟ್ರೆ, ನಾನು ಕೋಪ ಬಿಟ್ಟೆ ಅಂತ. ಕೋಪ ಬಿಟ್ರ ನಿಜವಾಗ್ಲು ಬಿಟ್ರ ಏನ್ ಪುಡ ಕೇಳ್ತೀರಿ ಹೀಗೆ ಅಂತ? ನಿಮ್ ಟೆಸ್ಟ್ ಅದು ಪರೀಕ್ಷೆ ಅಂತೀವಲ್ಲ, ಒಮ್ಮೆ ನಮ್ಮ ಮೇಲೆ ಒಬ್ರಿಗೆ ಒಂದು ಇಂಪ್ರೆಷನ್ ಬಂದ್ರೆ ಅದು ಏನ್ ಮಾಡೋದು ತೆಗೆಯಕ್ಕೆ ಆಗಲ್ವಾ ಅಂತ ಅಂತಾರ. ಅಲ್ಲಪ್ಪ, ಅದು ಅವರ ಸಮಸ್ಯೆ, ನೀವು ಅವರು ತೆಗೆದು ನೀವು ಪ್ರಪಂಚದ ಉತ್ಸಾಹ ನಿಮ್ಗೆ ಯಾಕೆ ಅಷ್ಟೇ? ಅವ್ರು ಇಂಟ್ರೆಸ್ಟ್ ಮಾಡ್ತಾರೆ. ಸಿಟ್ಟು ಬಂದಿಲ್ವಾ 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 ಓ ಸಿಟ್ಟು ಬರೋದು ಬಿಡೋದು ಪ್ರಶ್ನೆ ಅಲ್ಲ, ಪ್ರಶ್ನೆ ನಾನು ಯಾರು ಅಂತ. ಆಯ್ತಾ, ಈ ಅದೆಲ್ಲ ಸಿಟ್ಟು ಬರೋದು ಬಿಡೋದೆಲ್ಲ ದೇಹಕ್ಕೆ ಸಂಬಂಧಪಟ್ಟದು, ಮನಸ್ಸಿಗೆ ಸಂಬಂಧಪಟ್ಟದು. ಅವು ಬರ್ತಾವೆ ಹೋಗ್ತವೆ, ಆದರೆ ನಾನು ಅನ್ನೋದು ಇದು ಯಾವುದು ಅಲ್ಲ ಅನ್ನೋ ಅರಿವು ಬರಬೇಕು, ಅದು ಧ್ಯಾನ. ಸೊ ನೀವು ಇಂಪ್ರೂವ್ ಮಾಡಿ ಒಂದು ಸಿಟ್ಟು ಡ್ರಾಪ್ ಮಾಡ್ತೇನೆ, ಇಂಪ್ರೂವ್ ಮಾಡಿ ಒಂದೆಲ್ಲ ದುಃಖ ಡ್ರಾಪ್ ಮಾಡ್ತೇನೆ ಅಂತ ಆಗಲ್ಲ. ಸೊ ನಾನು ಯಾರು ಅಂತ ನೀವು ಬದಲಾಗಬೇಕು ಅಷ್ಟೇ. ನೀವು ನಾನು ಯಾರು ನಾನು ಸಾಕ್ಷಿ ಅಂತ ಗೊತ್ತಾಗಬೇಕು ನಿಮಗೆ. ಅದೆಲ್ಲದಕ್ಕೆ ಗೊತ್ತಾಗಿಲ್ಲ ನಿಮಗೆ, ಅಲ್ಲಿವರೆಗೆ ನೀವು ಪುನಃ ಹೇಳ್ತೀರ. ಈಗ ಸಿಟ್ಟು ಯಾರಿಗೆ ಬಂತು? ಸಿಟ್ಟು ಬಂದು ಯಾರಿಗೆ? ಸಾಕ್ಷಿ ಬಂದೇ ಇಲ್ಲ. ಮೊದಲು 24 hours ಏನಾದರೂ ಎಂಗೇಜ್ ಆಗಿರಬೇಕು, ಏನಾದರೂ ಮಾಡ್ತಾ ಇರಬೇಕು ಅಂತ ಒಂದು ತವಕ ಇರ್ಬೇಕು. ಇವಾಗ ಅದಿಲ್ಲ, ಎಲ್ಲ ಕೆಲಸಗಳೆಲ್ಲ ಸೋಮವಾರಿ ಸೋಮವಾರಿ ವಿತ್ ಕಂಫರ್ಟ್ ಮಾಡಿಲ್ಲ ಅಲ್ಲ. ಇರೋ ಮಾಡಬೇಕಾಗಿರೋ ಕೆಲಸ ಮಾಡಾದ್ಮೇಲೆ ತಿರ್ಗಾ ಇನ್ನೇನೋ ಹಚ್ಕೊಂಡು ಓಡಾಡೋದು ಅದೆಲ್ಲ ಬಿಸಿ ಆಗಿ ಕೀಪಿಂಗ್ ಬಿಸಿ ದಟ್ ಇಸ್ ಡ್ರಾಪಿಂಗ್ ಸರ್. ಸುಮ್ಮನೆ ಇರಬಹುದು ಏನು ಮಾಡೋಕ್ಕಾಗತ್ತಿಲ್ಲ ಅಂದರೆ ನಿಮ್ಗೇನು ಬೇಕು ಮಿನಿಮಮ್ ಮಾಡಿಕೊಂಡು ಅನ್ನೆಸಲಿ ವಿಲ್ ಕೀಪ್ ಮೈಂಡ್ ಎಂಗೇಜ್ ಮಾಡಲಿಕ್ಕೆ ವಿಲ್ ಕೀಪ್ ಡೂಯಿಂಗ್ ಲಾ ಸೋ ಮೆನಿ ಥಿಂಗ್ಸ್ ಇನ್ಕ್ಲೂಡಿಂಗ್ ಈವನ್ ವಾಚಿಂಗ್ ಟಿವಿ ಆರ್ ಇದು ಅದು ಸ್ವಲ್ಪ ಅದೆಲ್ಲ ಕಡಿಮೆ ಆಗಿದೆ. ಸೀರಿಯಲ್ ಇದೆಲ್ಲ ಹಾಗೆ ಕೊಂದು ರಿಲ್ಯಾಕ್ಸ್ ಕೂತಿರ ಮತ್ತೆ ಅವೇರ್ ಆಗಿರ್ತೀವಿ. ಏನೇ ಅಂದ್ರೂ ನಂಗಲ್ಲ ಅದು ಶರೀರಕ್ಕೆ, ಸೊ ಅದನ್ನ ನಾನು ತಗೋಬಾರ್ದು.
ನೋಡಿ, ಶರೀರ ಬರುತ್ತೆ ಹೋಗುತ್ತೆ, ಮನಸ್ಸು ಬರುತ್ತೆ ಹೋಗುತ್ತೆ, ಆಯ್ತಾ, ಆತ್ಮ ಬರೋದು ಇಲ್ಲ ಹೋಗೋದು ಇಲ್ಲ. ಸೊ ನಿಮ್ಮ ಪ್ರಾಬ್ಲಮ್ ಅಂದರೆ ಭಾಳ ಕಾಲ ಶರೀರ ನಾನು ಅಂತ ಹೇಳ್ಕೊಂಡು ಜೀವನ ಮಾಡ್ತಿದ್ದೀರ. ಇದು ಧ್ಯಾನ ಮಾಡಿ ಧ್ಯಾನ ಮಾಡಿ ಒಂದು ದಿವಸ ಧ್ಯಾನ ಮಾಡಿ ನಮ್ಮ ಸ್ಪಿರಿಚುವಲ್ ಸಾಧನೆ ಮಾಡಿ ಉದ್ಧಾರ ಆಗ್ತದೆ ಸುಳ್ಳು. ಅಲ್ಲಲ್ಲ, ಅದಕ್ಕೆ ಸಂಬಂಧವೇ ಇಲ್ಲ. ಸೊ ಧ್ಯಾನ ಅಂದರೆ ನಿಜವಾಗಿ ತಿಳ್ಕೊಳ್ಳೋದು ನಾನು ಯಾರು ಅಂತ, ಅವೇರ್ ಆಗಿರೋದು ಅಂತ ಅಷ್ಟೇ. ಆಯ್ತಾ, ಅಲ್ಲಿ ಏನಾಗುತ್ತೆ, ಮನಸ್ಸಲ್ಲಿ ಏನೋ ಡಿಸ್ಟರ್ಬೆನ್ಸ್ ಇದೆ, ದೇಹಕ್ಕೆ ರೋಗ ಬರ್ತದೆ, ದೇಹಕ್ಕೆ ರೋಗ ಬರಬಾರ್ದು, ಧ್ಯಾನ ಮಾಡ್ತೇನೆ ರೋಗಕ್ಕೆ ಬರಬಾರ್ದು ಅಂದರೆ ಆಗಲ್ಲ, ಅದು ಮನಸ್ಸಿಗೆ ಸಿಟ್ಟು ಬರುತ್ತೆ ಬರಬಾರ್ದು ಅಂತಲ್ಲ, ಆದರೆ ನಾನು ಅರಿವಿನಲ್ಲಿ ಇರ್ತೇನೆ ಅಷ್ಟೇ. ಸೊ ನಾನು ಯಾರು ಅಂತ ಬದಲಾಗಬೇಕು ವಿನಾ, ಅದು ದೇಹ ಮನಸ್ಸು ಬುದ್ಧಿ ಎಷ್ಟು ರಿಪೇರ್ ಮಾಡಿದ್ರೆ ಅಷ್ಟೇ ಅವು ಸ್ವಲ್ಪ ಇಂಪ್ರೂವ್ ಆಗ್ತವೆ. ರೈಟ್, ಅವೆಲ್ಲ ಮೆಷಿನು. ನಿಮ್ಮ ಈ ನಿಮ್ಮ ಮೆಷಿನ್ಗಳಿದಾವಲ್ಲಪ್ಪ, ವಾಷಿಂಗ್ ಮೆಷಿನ್, ಟಿ ವಿ ಎಲ್ಲ ಎಷ್ಟು ಕಾಲ ಇಟ್ಟಿರ್ತಾರೆ, ಅವೆಲ್ಲ ಹಾಗೆ ಬಾಗ್ತಾ ಇರ್ತವೆ ಅಲ್ವಾ. ಅದೇ ರೀತಿ ದೇಹನೂ ಅಷ್ಟೇ, ದೇಹ ಮನಸ್ಸು ಬುದ್ಧಿಗಳು ಅಷ್ಟೇ, ಅವೆಲ್ಲ ಹಳೇದಾಗ್ತವೆ, ಅದು ಏನೋ ರಿಪೇರಿ ಏನೋ ತೊಂದರೆ ಕೊಡ್ತವೆ. ಬಟ್ ಹಾಂ, ಅದು ಯಾರು, ನಾನಲ್ಲ, ಶುದ್ಧ ನಾನು ಆತ್ಮ ಅಂತ ಗೊತ್ತಿರಬೇಕು. ಪುನಃ ಪುನಃ ನನಗೆ ಸಿಟ್ಟು ಬಂತು, ನನಗೆ ದುಃಖ ಆಯಿತು, ನನಗೆ ನಾನು ನಿಜ ಬಿಟ್ಟೆ ಇಲ್ಲ. ಹಾಂ, ನಾನು ಶುದ್ಧ ನಾನು ಅಂತ ಕೂತ್ಕೋಬೇಕು. ಆವಾಗ ಏನಾಗುತ್ತೆ, ದೇಹ ಅಶುದ್ಧ ಆಯಿತು, ದೇಹಕ್ಕೆ ರೋಗ ಬಂತು, ಮನಸ್ಸಿಗೆ ರೋಗ ಬಂತು, ನನಗೆ ಸಂಬಂಧಪಟ್ಟಿಲ್ಲ ಅಂತ. ಇಲ್ಲಿ ಏನಾಗುತ್ತೆ, ನಾವು ಮನಸ್ಸಿನ ರೋಗಕ್ಕೆ ನಾವು ಸೇರ್ಕೊಂಡ್ಬಿಡ್ತೇವೆ. ಆಲ್ರೆಡಿ ಒಂದು ರೋಗ ಇದೆ, ಅದಕ್ಕೆ ಇನ್ನೊಂದು ರೋಗ, ನನಗೆ ರೋಗ ಬಂತು ಅಂತ, ದೇಹಕ್ಕೆ ನೋವಿದೆ, ನನಗೆ ನೋವು ಬಂತು ಅಂತ, ಇನ್ನೂ ಅದಕ್ಕೆ ಇರೋದು ಆ್ಯಡ್ ಪ್ರಾಬ್ಲಮ್ ಆ್ಯಡ್ ಮಾಡ್ತೀವಿ. ಬಿಫೋರ್ ಕಮಿಂಗ್ ಟು ದ ಕ್ಲಾಸಸ್ ಥಾಟ್ ಸೋ ಹೈ ಅಬೌಟ್ ಮೈ ಸೆಲ್ಫ್ ಅಂಡ್ ನೌ ದನ್ ವೆನ್ ಐ ಲುಕ್ ಎಟ್ ದ ವಾಷಿಂಗ್ ಮಿಷನ್, ಯು ಅಂಡ್ ದಿಸ್ ಆರ್ ದ ಸೇಮ್ ಬ್ರಾಟ್ ಅಸ್ ಡೌನ್ ಟು ಮಷಿನ್ ವಾಷಿಂಗ್ ಮಷಿನ್ ಅಲ್ಲಿ ಎಟ್ಲಿ ವಾಷಿಂಗ್ ಮಷಿನ್ ವಾಷಿಂಗ್ ಮಷಿನ್ ಎಷ್ಟು ಮಷಿನ್ ಗಳಿದೆ ಅದರೊಳಗೆ, ವಾಷಿಂಗ್ ಮಷಿನ್ ಅಲ್ಲಿ ಇರೋಷ್ಟು ಕಾಣಲ್ಲೋ ಯಾವ ಮಷಿನ್ ಅಲ್ಲಿ ಇದೆ. ವಾಷಿಂಗ್ ಮಿಷಿನ್ ಇಲ್ಲೊಂದು, ಇಲ್ಲೊಂದು ವಾಷಿಂಗ್ ಮಿಷಿನ್ ಇದೆ, ಡ್ರೈ ಕ್ಲೀನಿಂಗ್ ಇದೆ, ಪಂಪ್ ಇದೆ, ಎಲ್ಲ ಇದೆ, ಆರ್ಟಿಸ ಪಂಪು ಎಲ್ಲ ಇದೆ. ಸೊ ಆ ಮೆಷಿನ್ ಅಂದ್ರೆ ನಾನು ಅಂತ ಹೇಳ್ಕೊಂಡು ಜೀವ ಬದುಕಿದಿಲ್ಲ, ಅದೇ ಮೂರ್ಖತನ. ಸೊ ನೀವು ಓಹೋ ಸ್ಪಿರಿಚುವಲ್ ವರ್ಲ್ಡ್, ಒಂದು ದಿವಸ ನಾನು ಭಾಳ ಏನು ಸಿಟ್ಟು ಮಾಡಲ್ಲ, ಯಾರೇ ಬೈದ್ರು ನಾನು ಸಿಟ್ಟು ಮಾಡಲ್ಲ, ಕಣ್ಣು ಹೀಗೆ ನೋಡ್ತಾ ಇರ್ತೇನೆ ಅಂತೆಲ್ಲ ಮೂರ್ಖತನ ಹೋಗ್ಬಿಡಿ. ನಾನು ಅಂತ ಯಾರು ತಿಳ್ಕೊಳ್ಳಿ, ಸುಮ್ಮನಾಗ್ಬಿಡಿ ಅಷ್ಟೇ. ಆಮೇಲೆ ಧ್ಯಾನ ಗಿನ ಮಾಡೋದು ಸ್ವಲ್ಪ ದೇಹಕ್ಕೆ ಮನಸ್ಸಿಗೆ ಸ್ವಲ್ಪ ಶಾಂತಿ ನೀಡಲಿಕ್ಕೆ. ಬಟ್ ಅದರಿಂದಲೇ ನೀವೇನೋ ಚಮಕಲ್ವ ಹಂಗೆ ತೋಪಸ ನಿಮಗೆ ಕೋಪ ಬಂದು ಮುಂಚೆ ಜಾಸ್ತಿ ಹೊತ್ತು ಬರ್ತಾ ಇತ್ತು, ಯಾಕಂದ್ರೆ ನಾನು ಸೇರ್ಕೊಂಡ್ಬಿಡ್ತಿದ್ದೆ ಅದನ್ನ ಎಲ್ಲಿ ತಗೊಂಡು ಅವನು ತುಂಬಾ ಲೇಟ್ ಮಾಡ್ದ ಅನ್ಕೊಡಕ್ಕೆ, ನಮ್ದು ರೇಟ್ ಬಿಟ್ಟು ಚಿತ್ರಾನ್ನ ಮಾಡ್ಬಿಟ್ಟಿನಿ ಅಂತೆಲ್ಲ ಬೈದ್ಬಿಟ್ಟು ಇಸ್ಕೊಂಡ್ಬಂದ. ಐ ಮೀನ್ ಇಟ್ಸ್ ಓಕೆ, ಐ ಮೀನ್ ಸ್ವಲ್ಪ ಸ್ವಲ್ಪ ರೇಟ್ ಬೇಕಾಗತ್ತಲ್ವ. ಯಾರು ನೀವು ಜೀವನ ಜೀವ ಅಂತ ಎಷ್ಟು ದಿವಸ ಹೇಳ್ಕೊಂಡು ತಿರುಗಾಡ್ತೀರಾ? ಹಾಂ, ಶಿವ ಅಂತ ಧೈರ್ಯವಾಗಿ ಹೇಳಿ ನೋಡೋಣ ಏನಾಗುತ್ತೆ. ಶಿವ ಒಳಿತಾರ? ಹಾಂ, ಶಿವ ಹೌದಾ? ಪುನಃ ಜೀವ ಧ್ಯಾನ ಮಾಡ್ತಂತ ಹೇಳ್ತೀರ? ನೋಡಿ, ನೀವು ಎಷ್ಟು ದಿವಸ ನಾನು ಶಿವ ಶಿವ ಜೀವ ಅಂತೆಲ್ಲ ಇಟ್ಕೊಂಡು ತಿರುಗಾಡ್ತೀರ, ಆ ಭೇದ ಭಾವ ಬಂತು. ಶಿವ
ನೀವು ಪುನಃ ಪ್ರಸಲಿಕ್ಕಾಗ ಮನಸ್ಸಿ ಮನಸ್ಸಿಗೆ ಏನಾದ್ರೆ ಸ್ವಲ್ಪ ಪಾಲಿಟಿಕ್ಸ್ ಅದು ಸ್ವಲ್ಪ ಏನಾದರೂ ಇದು ಮಾಡಿಬಿಟ್ರೆ ಹೇಳ್ಕೊಂಡ್ಬಿಡ್ತದೆ. ನೀವು ಪುನಃ ಸತ್ಯ ಹೇಳ್ಕೊಂಡು ತಿರುಗಾಡೋದಿಲ್ಲ, ಬರೀ ಸುಳ್ಳು ಹೇಳ್ಕೊಂಡು ಜೀವನ ಬರೀ ಮಾಡಿದ್ರೆ ಮನಸ್ಸಿಗೆ ಒಂದು ಸ್ವಲ್ಪ ಸಣ್ಣ ಅವಕಾಶ ಕೊಟ್ಟರೆ ಅದು ಎಳಿತದೆ. ಅದು ಕಾಯ್ತಾ ಇರ್ತದೆ ಅಲ್ಲ, ಅದು ತಪ್ಪು ಮಾಡ್ತಾ ಇಲ್ಲ, ಅದು ಅದು ಮನಸ್ಸಿನ ಕೆಲಸ ಅದು. ಓಕೆ, ಮನಸ್ಸೇನು ಮನಸ್ಸಿನ ನಿಮ್ಮ ಶರೀರ ಏನಿಮೆ ಅಲ್ಲ, ಮನಸ್ಸಿನ ಕೆಲಸ ಅದು ಅಷ್ಟೇ. ಅಂದರೆ ನನಗೆ ನಾನು ಮೊದಲು ನನಗೆ ಹೆದರಿಕೆ ಅಥವಾ ಆ ಥರ ಆ ಥರ ಏನು ಹೇಗೆ ನಡ್ಕೊಂಡು ಹೋಗುತ್ತೆ ಅಂತ ನನಗೆ ಗೊತ್ತಿಲ್ಲ, ಅದು ಹೆಂಗೆ ಆಗ್ತದೆ ಅಂತ ಅವೇರ್ನೆಸ್ ಇದೆ. ಅರಿವು ಅಂತ ಗೊತ್ತಾದರೆ ನಾನು ಭಯನೂ ಇಲ್ಲ, ಗಿಲ್ಟಿ ಫೀಲೂ ಇಲ್ಲ. ನನಗೆ ಮೊದಲ ಥರ ಮಾಡಿ ತಪ್ಪು ನಂದು ಅಂತ ಅಥವಾ ಅವ್ರು ಹೇಳ್ದಂಗೆ ಎಂಗೇಜ್ ಆಗಿರಬೇಕು ಆವಾಗ ಮೈಂಡ್ ಇದಾಗಲ್ಲಂತ ಈಗ ಏನೂ ಇಲ್ಲ. ವೆರಿ ಗುಡ್, ವೆರಿ ಗುಡ್. ಮೆಡಿಟೇಷನ್ ಇಚ್ಛಾಶಕ್ತಿ ಮೆಡಿಟೇಷನ್ ನನ್ನ ಕೈಗೆ ಅದು ಲೈಕ್ ಒಂದು ಗೋಲ್ಡ್ ಇದು ಅನಿಸ್ತು. ಗುರುಜಿ ಮಾಡುವಾಗ ಆ ಡಿಸ್ಟರ್ಬೆನ್ಸ್ ಕಡಿಮೆ ಇದೆ, ಸೊ ಅದನ್ನು ನೀಟ್ ಫಾಲೋ ಮಾಡಬೇಕಾಗ್ತದೆ. ಮತ್ತೆ ರೆಗ್ಯುಲರ್ ಇಚ್ಛಾಶಕ್ತಿ ಏನು ಮೆಡಿಟೇಷನ್ ಅದು ಅದು ಡಿಫ್ರೆಂಟ್ ಆ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ನಾಲ್ಕು ಸಲ ಇಡಿದ್ರೆ ಅಟ್ಲೀಸ್ಟ್ ಎರಡು ಸಲ ಆದ್ರೂ ನಿಲ್ಲಿಕ್ಕಾಗತ್ತೆ, ಅಬ್ಸರ್ವ್ ಮಾಡ್ಲಿಕ್ಕಾಗತ್ತೆ ವಿತೌಟ್ ಎನಿ ರಿಯಾಕ್ಷನ್. ಮತ್ತೆ ನನ್ನ ಮನಸ್ಸಿನ ಭಾವನೆಗಳು ಅದ್ರ ಜೊತೆ ಜೋಡಿಸ್ತಾರೆ ಇದ್ದ ಹಂಗೆ ಲೈಕ್ ಆಸ್ ಇಟ್ ಈಸ್. ನನ್ನ ಮನಸ್ಸು ಯಾರ ಮನಸ್ಸು ಮನಸ್ಸು ಮಾತಾಡ್ತಾ ಇರುತ್ತೆ, ಬಟ್ ಗೊತ್ತಾಗತ್ತೆ ಇಲ್ಲಿ ನನ್ರಿ ಇದ ಇನ್ವಾಲ್ವ್ ಆಗೋ ಅವಶ್ಯಕತೆ ಇರ್ಲಿಲ್ಲ ನಾನು ಮಾಡ್ಬೇಕಿತ್ತು ಅಂತ. ಬಟ್ ಅದ್ರಲ್ಲೂ ಅದು ಅದಾಯ್ತು ಅಂತ ಗೊತ್ತಾಗಿದ ತಕ್ಷಣ ಆಹ ನಾನ್ ಮಾಡಿದೆ ಅನ್ನೋ ಕರ್ತೃತ್ವ ಭಾವನೆ ಬರುತ್ತೆ. ಸೊ ಅದು ಹೋಗ್ಲಿಕ್ಕೆ ನಾನು ಮಾಡಿದ್ ಬರ್ತಲ್ಲ ಅದು ಗೊತ್ತಾಗುತ್ತಲ್ಲ, ಅದು ಗೊತ್ತಾಗುದು ಯಾರು ಯಾರಿಗೆ ಗೊತ್ತಾಗುತ್ತೆ ಅರಿವಿಗೆ. ಏನಾಗುತ್ತೆ ಅಬ್ಸರ್ವ್ ಮಾಡಿ, ರನ್ನಿಂಗ್ ಕಾಮೆಂಟ್ ಬೇಡ, ರನ್ನಿಂಗ್ ಕಾಮೆಂಟ್ ಮಾಡೋದು ಮನಸ್ಸೇ ಬರ್ಬೇಕು ಬರಬಾರ್ದು. ಯಾವ ಕ್ಲಾಶ್ ಇಲ್ಲ, ಯಾವ ಕ್ಲಾಶ್ ಇಲ್ಲ, ಈ ಕ್ಲಾಶ್ ಯಾಕೆ ಮಾಡ್ಕೊಳ್ತೀರಾ? ನಾನು ಇಲ್ಲ ಅಲ್ಲ, ನಾನು ಶುದ್ಧ ಚೈತನ್ಯ ಅಷ್ಟೇ. ನೀವು ಬೇರೆ ಇದು ಅದು ಬರಬಾರ್ದು ಇದು ಬರಬಾರ್ದು ಇದು ಬರಬೇಕು ಅವೆಲ್ಲ ಸುಮ್ಮನೆ ಪ್ರೋಗ್ರಾಮ್ಗಳು ಬರ್ತಾ ಇರ್ತಾರೆ. ಬರ್ಲಿ ಇವತ್ತು ತುಂಬ ಹಗುರ ಚೆನ್ನಾಗಿದೆ ಅಂತ ಅನ್ಸುತ್ತೆ, ಅವೇರ್ನೆಸ್ ಇದೆ. ಏನಾದ್ರೆ ನಾಯಿ ನಾಯಿ ಪಾಡು ಯಾರ್ದು ಇಲ್ಲ ಗುರುಜಿ, ತುಂಬಾನೇ ಡಿಫ್ರೆನ್ಸ್ ಆಗಿದೆ. ಒಂದು 10-15 ದಿವಸ ಈಚೆಗಂತೂ ಎಲ್ಲದ್ರಿಂದನು ಐ ಕ್ಯಾನ್ ವಿತೌಟ್ ಎನಿ ಫೋರ್ಸ್ ಐ ಕ್ಯಾನ್ ಕಟ್ ಆಫ್. ಒಂದ್ ಮುಂಚೆ ಏನೋ ಒಂದ್ ಪ್ಲಾನ್ ಮಾಡ್ಕೊಂಡಿರ್ತೀನಿ, ಪ್ಲಾನ್ ಎ ಪ್ಲಾನ್ ಬಿ ಅಂತ, ಎರಡೂ ನಡಿಲ್ದೆ ಇದ್ದಿದ್ರೆ ಟೆನ್ಷನ್ ಆಗೋದು, ಏನಪ್ಪ ಆಗತ್ತೆ ಇನ್ನೇನು ಆಗೋಯ್ತು ಹಿಂಗಾಗೋಯ್ತು ಅಂತ ಅಳೋದು ಕರೆಯೋದು ಕೋಪ ಮಾಡೋದು ಏನೇನೋ ಆಗೋದು. ಈಗ ಏನೇ ಆದ್ರೆ ಪ್ಲಾನ್ ಝೆಡ್ ಫೇಲ್ಯೂರ್ ಆದ್ರೆ ಇಟ್ಸ್ ಓಕೆ ಅನ್ನೋ ತರ ಸ್ಥಿತಿಗೆ ಬರ್ತಾ. ಆ ಶಿವಂದು ಕ್ಲಾರಿಟಿ ಬೇಕು ಅಂತ ಅಂದ್ಕೊಂಡು ಮೆಡಿಟೇಷನ್ ಮಾಡ್ತೀನಿ. ಸೊ ಇಮಿಡಿಯೇಟ್ಲಿ ಆಫ್ಟರ್ ದಟ್ ಅಟ್ಲೀಸ್ಟ್ 24 hours ನಾನು ಏನೇ ಒಂದು ಸಣ್ಣ ಕಾಫಿ ಬೆರೆಸಿದಾಗ ಐ ಹ್ಯಾವ್ ದ ಕ್ಲಾರಿಟಿ ಆ ಥರ ಬರ್ತಾ ಇದೆ. ಆ 3 levels ಆಫ್ ರಿಯಾಲಿಟಿ ಬಗ್ಗೆ ಒಂದು ಕೇಳ್ತಕ್ಕಂಥ ಪ್ರಾತಿಭಾಸಿಕ ಪಾರಮಾರ್ಥಿಕ ಅಂಡ್ ವ್ಯವಹಾರಿಕ ಅದು ತುಂಬ ಹೆಲ್ಪ್ ಕೇಳ್ತಾ. ಅದು ಇನ್ನೊಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಅವ್ರು ಇದ್ರಲ್ಲಿ ಕೇಳಿ ಸರಿ. ಇವತ್ತೇನು ತಿಳ್ಕೊಬೇಕು ನಿಮ್ ನೆಕ್ಸ್ಟ್ ಕ್ಲಾಸ್ ಲಾಸ್ಟ್ ದಯವಿಟ್ಟು ಆಚೆ ತಳ್ಬೇಡಿ. ಅಲ್ಲ ನೆಕ್ಸ್ಟ್ ಕ್ಲಾಸ್ ಲಾಸ್ಟ್, ಆಮೇಲೆ ಮಂತ್ಲಿ ಒಂದು ಕ್ಲಾಸ್ ಫುಲ್ ಡೇ ಇರ್ತದೆ, ಮಂತ್ಲಿ ಒಂದು ಕ್ಲಾಸ್ ಫುಲ್ ಡೇ ಇರ್ತದೆ, ಎಲ್ಲರೂ ಬರ್ತಾರೆ. ಸೊ ಯು ಕ್ಯಾನ್ ಕಮ್ ಟು ಒಂದ್ಲಿ ಒಂದು ಕ್ಲಾಸ್
ನೆಕ್ಸ್ಟ್ ಈ ಕ್ಲಾ ನಿಮ್ಮ ನೆಕ್ಸ್ಟ್ ಕ್ಲಾಸ್ ಆದಮೇಲೆ ಸೊ ಮಂತ್ಲಿ ಮಂತ್ಲಿ ಫುಲ್ ಡೇ ಕ್ಲಾಸ್ ಇರ್ತದೆ ಒನ್ಸ್ ಇನ್ ಕಂಬೈನ್ಡ್ ಎಲ್ಲ ಬರಲ್ಲ ಎಲ್ಲ ಅಲ್ಲ ಬರಲ್ಲ ಎಲ್ಲರೂ ಅಂದರೆ ಅಷ್ಟು ಫುಲ್ ಆಗಲ್ಲ ಇದು ಕ್ಲಾಸ್ ಅಂದ್ರೆ ಏನಿಲ್ಲ ಅಲ್ಲಿ ಜಾಸ್ತಿ ಮೆಡಿಟೇಷನ್ ಸೈಲೆನ್ಸ್ ಇಟ್ಸ್ ನಾಟ್ ಮಚ್ ಆಫ್ ಟಾಕ್ ಅಂಡ್ ನೀವು ಮತ್ತೆ ಇನ್ನೊಂದ್ಸಲ ಇನ್ನೊಂದು ಬ್ಯಾಚಿಗೆ ಜಾಯ್ನ್ ಆಗಬೇಕು ಮಾರ್ಚ್ ಬ್ಯಾಚಿಗೆ ಜಾಯ್ನ್ ಆಗೋದು ಪುನಃ ನೆಕ್ಸ್ಟ್ ಬ್ಯಾಚ್ ಈಗ ಅವರು ಉಷಾ ಅವರು ಹೈಯರ್ ಅಪ್ ಸೀನಿಯರ್ ಬ್ಯಾಚ್ ಮಾಡ್ತಾ ಇದ್ದೀರಲ್ಲ ಆ ತರ ನಮಗೆ ನೆಕ್ಸ್ಟ್ ಅದೇ ಅದೇ ನೆಕ್ಸ್ಟ್ ಬ್ಯಾಚ್ ನೆಕ್ಸ್ಟ್ ಮಾರ್ಚ್ ಮಾರ್ಚಿನ ಸ್ಟಾರ್ಟ್ ಅದಕ್ಕೆ ರಿಜಿಸ್ಟರ್ ಮಾಡಿದ್ರು ನೀವು ಉಷಾ ಅವರು ಇವ್ರ ಹತ್ರ ಐ ತಿಂಕ್ ಪ್ರಾಕ್ಟೀಸ್ ಮಾಡಿ ಅಷ್ಟರಲ್ಲಿ ಏನೇನೋ ಆಗ್ತವೆ ಕ್ಲಾಸ್ ಇದೆ ಮತ್ತು ಟೀಚಿಂಗ್ಸ್ ನಡೀತಾ ಇರ್ತವೆ ಕೇಳ್ಕೊಬೋದು ಯು ಕ್ಯಾನ್ ಆಲ್ವೇಸ್ ವೀಕೆಂಡ್ಸಲ್ಲಿ ಕ್ಲಾಸ್ ಇರ್ತವೆ ವಿದ್ಯಾರಣ್ಯಪುರದಲ್ಲಿ ನಿಮ್ಮನೆ ಹತ್ರ ನೀವು ಹಾಕೋದಿಲ್ಲ ನೀವು ಇನ್ಫಾರ್ಮ್ ಮಾಡ್ಬೇಕು ಅವರಿಗೆ ಇವರು ಯಾರು ರಮಣಿ ಅಂತ ರಮಣಿ ಅಂತ ಅವ್ರು ಅರೇಂಜ್ ಮಾಡಿದ್ದಾರೆ Oh, you're not coming here, so... Okay, let's start, huh?